ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾ, ಇದೇ ಕ್ರಾಸ್ ನಿಲ್ಸಿ ನಿಲ್ಸಿ. ನಮಸ್ಕಾರ. ನೀವು? ನಾನು ಗ್ರೀಷ್ಮನ್ ತಂದೆ. ಓ, ನಾನು ನಿಮ್ಮನ್ನು ಸರಿಯಾಗಿ ನೋಡಿರ್ಲಿಲ್ವಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ. ಒಳಗೆ ಬನ್ನಿ ಬನ್ನಿ. ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಹರಿ ಹರಿ. ನಮಸ್ತೆ. ನಮಸ್ತೆ. ಸಾರಿ, ನಿಮ್ಮನ್ನ ನೋಡಿದ್ದು ಜ್ಞಾಪಕ ಆಗ್ತಿಲ್ಲ. ಹರಿ, ನಿಮಗೂ ಗೊತ್ತಾಗ್ಲಿಲ್ವಾ, ಶಿಶಿರ್ ಅವ್ರ ಅತ್ತೆ ಮಾವ. ಅಯ್ಯೋ, ಹೌದಲ್ವಾ, ನಿಮ್ಮನ್ನ ಸರಿಯಾಗಿ ನೋಡಿಲ್ಲ, ಅದಕ್ಕೆ ಗುರುತು ಸಿಕ್ಕಿಲ್ಲ. ಕೂತ್ಕೊಳ್ಳಿ. ನಿಮ್ಗೆ ನಮ್ ಗುರ್ತಿಲ್ದೇ ಇರ್ಬೋದು, ಆದ್ರೆ ನಾವು ನಿಮ್ಮನ್ನ ಚೆನ್ನಾಗಿ ನೋಡಿದೀವಿ. ನಮ್ ಗ್ರೀಷ್ಮನ ಹುಟ್ಟಿದ್ದಬ್ಬ ದಿನ ನೀವು ದೇವಸ್ಥಾನಕ್ಕೆ ಮೊದಲನೇ ಪೂಜೆ ಕೊಡ್ತಿದ್ರಲ್ಲ, ಅದೇ ನಿಮ್ ಪೂಜೆಗ್ ಮುಂಚೆ ಜನರ ಪೂಜೆ ನಡಿಬೇಕು ಅಂತ ನಮ್ ಗ್ರೀಷ್ಮ ಹಠ ಮಾಡಿದ್ಲು ನೋಡಿ. ಆವತ್ತಿಂದಾನೇ ಶುರುವಾಗಿತ್ತು. ಏನ್ ಶುರುವಾಯ್ತು ಮಧು? ಅಂದ್ರೆ ಆವತ್ತೇ ನಾವು ಗ್ರೀಷ್ಮನ ಮೊದಲನೇ ಸಲ ನೋಡಿದ್ದು ಅಂತ ಹೇಳ್ದೆ. ಅದಾದ್ಮೇಲೆ ನೀವ್ ಸಿಕ್ತಾಗೆಲ್ಲ ಏನಾದ್ರೂ ಒಂದ್ ಆಗ್ತಿರೋದು. ನನ್ಗದೇ ಭಯ, ನಿಮ್ಮನೆ ಸೊಸೆಯಾಗಿ ಬಂದ್ಮೇಲೆ ಇಲ್ಲೇನಾಗಿದೆಯೋ ಅಂತ. ಅದೆಲ್ಲ ಏನಿಲ್ಲ, ಗ್ರೀಷ್ಮ ಬಹಳ ಒಳ್ಳೆ ಹುಡುಗಿ, ನಮ್ಮನೆಗೆ ತಕ್ಕ ಸೊಸೆ. ನಾವೇ ಹುಡುಕಿದ್ರೆ ಇಂಥ ಸೊಸೆ ಸಿಗ್ತಾ ಇದ್ಲೋ ಇಲ್ವೋ, ಅಲ್ವಾ ಮಧು? ಖಂಡಿತ, ಇಂಥ ಸೊಸೆ ಸಿಗೋದಿಕ್ಕೆ ತುಂಬಾ ಪುಣ್ಯ ಮಾಡಿದ್ವಿ. ಏನೇನೋ ಆಗೋಯ್ತಲ್ಲ ಸರ್, ಜ್ಯೂಸ್ ತಗೊಳ್ಳಿ. ಇಲ್ಲ ಇಲ್ಲ, ಬೇಡ. ಓ, ಯಾಕೆ? ನಿಮ್ಗೆ ಜ್ಯೂಸ್ ಕುಡ್ದ ಅಭ್ಯಾಸ ಇಲ್ವಾ? ಕಾಫಿ, ಟೀ ಆ ಥರದ್ದೇನಾದ್ರೂ ತಗೋತೀರಾ? ಹಾಗೇನಿಲ್ಲ, ತಗೊಳ್ಳಿ. ಮತ್ತೆ ತಗೊಳ್ಳಿ. ಏನ್ರಿ ಇದು, ನಾವ್ ಅಂದ್ಕೊಂಡಿದ್ದೆ ಬೇರೆ, ಇಲ್ಲ ಆಗ್ತಿರೋದೆ ಬೇರೆ. ನಾನು ಹೇಳಲಿಲ್ವಾ, ನನ್ನ ಮಗಳು ಹೋದ ಮನೆಯಲ್ಲಿ ಮಲ್ಲಿಗೆ ಪರಿಮಳ ಹರಡುವಂತವಳು ಅಂತ. ಏನದು ಗುಸ್ಗುಸು ಅಂತ ಹೇಳಿ? ಅದು ಗ್ರೀಷ್ಮ ಮರಳಿಲ್ವಾ? ಅಯ್ಯೋ, ನಂಗೆ ಹೊಳೆಯದ್ ಬೇಡ್ವಾ? ನೀವು ಮಗಳನ್ನ ನೋಡೋದಕ್ಕೆ ಬಂದಿರ್ತೀರಾ, ಅವಳನ್ನ ನೋಡೋದಕ್ಕೆ ಕ್ಯೂರಿಯಾಸಿಟಿ ಇದೆ ಅಂತ ಕರಿತೀನಿ. ತಡೀರಿ ಶಿಶಿರ್, ಗ್ರೀಷ್ಮ. ಶಿಶಿರ್.
ಗ್ರೀಷ್ಮ. ಅಪ್ಪ ಅಮ್ಮ ಗ್ರೀಷ್ಮ. ಪುಟ ಹೇಗಿದ್ಯಾ ಪುಟ? ನಾನ್ ಚೆನ್ನಾಗಿದ್ದೇನಪ್ಪ, ನೀವ್ ಚೆನ್ನಾಗಿದ್ದೀರಾ? ಹಾ ಪುಟ. ಮಾವ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಪ್ಪ. ನೋಡಿ ಗ್ರೀಷ್ಮನ್ನ ನೋಡ್ತಿದ್ರೆ ನಾವ್ ಇವಳನ್ನ ಇಲ್ಲಿ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಇಲ್ಲಿ ತುಂಬಾ ಹಿಂಸೆ ಆಗ್ತಿದೆ ಅನ್ನೋ ಹಾಗಿದೆ. ಅಮ್ಮ ಅದು ಗ್ರೀಷ್ಮ ಅವರು ಅವ್ರ ಅಪ್ಪ ಅಮ್ಮನ ಬಿಟ್ಟಿದ್ದೋರೆ ಅಲ್ಲ, ಅದಕ್ಕೆ ಆಗನ್ಸ್ತಿದೆ ಅಷ್ಟೆ. ಒಂದ್ ನಿಮಿಷ, ನಾನು ಈ ಕಾಲ್ ಅಟೆಂಡ್ ಮಾಡಬೇಕು, ಬರ್ತೀನಿ. ನೀವು ಕೂತ್ಕೊಳ್ಳಿ. ಹಲೋ ನಾನೇ ನಿಮ್ಮನ್ನ ಬರೋದಕ್ಕೆ ಹೇಳಿದ್ದು. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನಿಮ್ಗೆ ಗೊತ್ತು ಇವರಿಬ್ಬರ ಮದ್ವೆ ಹೇಗಾಯ್ತು ಅಂತ. ನಾವದನ್ನ ಸೆಲೆಬ್ರೇಟೇ ಮಾಡಕ್ಕಾಗ್ಲಿಲ್ಲ, ಅದಕ್ಕೆ ದೇವ್ರಿಗೊಂದು ನೆಪ ಕೊಟ್ಟಿದ್ದಾನೆ ಅನ್ಸತ್ತೆ. ಮನೆಗೆ ಶಾಸ್ತ್ರಿಗಳನ್ನ ಕರೆಸಿದ್ದೆ, ಒಂದು ಮುಹೂರ್ತ ಗೊತ್ತ ಮಾಡೋಣ ಅಂತ. ಮುಹೂರ್ತನ ಯಾವುದಕ್ಕೆ? ನೀವೇನು ಗಾಬರಿ ಆಗ್ಬೇಡಿ, ನಾನು ಕರೆಸಿದ್ದೆ ಬೇರೆ ಏನಕ್ಕೋ, ಆದರೆ ಈಗ ಆಗ್ತಿರೋದು ಇನ್ನೇನೋ. ಏನಾಗಿದೆ ಈಗ? ಅದು ನಮಗ್ ಬೇಕಾಗಿರೋ ಹಾಗೆ ಗ್ರ್ಯಾಂಡ್ ಆಗಿ ಮತ್ತೆ ಮದ್ವೆ ಮಾಡೋ ಅವಕಾಶ ಸಿಕ್ಕಿದೆ. ಮತ್ತೆ ಮದ್ವೆನಾ? ಹಾ ಮತ್ತೆ ಮದ್ವೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಸಣ್ಣ ಪರಿಹಾರ ಮಾಡ್ಬೇಕು. ಪರಿಹಾರನ? ಏನ್ ಪರಿಹಾರ, ಯಾವ ರೀತಿ? ಶಾಸ್ತ್ರಿಗಳು ಇವರು ಮದ್ವೆ ಆಗಿರೋ ಮುಹೂರ್ತ ನೋಡಿದ್ರು, ಇವಳಿಗೆ ತಾಳಿ ಕಟ್ಟಿರೋ ಘಳಿಗೆನೇ ಸರಿ ಇಲ್ವಂತೆ. ಅದರಿಂದ ಶಿಶಿರ್ ಪ್ರಾಣಕ್ಕೆ ಕಂಟಕ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ಅಯ್ಯೋ ದೇವ್ರೆ, ನೀವೇನು ಗಾಬರಿ ಆಗ್ಬೇಡಿ, ಹೇಳಿದ್ನಲ್ಲ ಪರಿಹಾರ ಮಾಡಿಸ್ಬೇಕು ಅಂತ ಅಲ್ವಾ ಗ್ರೀಷ್ಮ? ಏನ್ ಪರಿಹಾರ ಅದು? ಏನಾದ್ರೂ ಇರ್ಲಿ ಮಾಡೋಣ. ನೀವೇನು ತೊಂದರೆ ತಗೋಬೇಡಿ, ಅದನ್ನು ನಾವೇ ಮಾಡಿಸ್ತೀವಿ. ಅದೇನೂ ಇಲ್ಲ, ಕೆಟ್ಟ ಗಳಿಗೆಯಲ್ಲಿ ಕಟ್ಟಿರೋ ತಾಳಿನ ಕೆಟ್ಟ ಗಳಿಗೆಯಲ್ಲಿ ತೆಗೆದು ದೇವಸ್ಥಾನದಲ್ಲಿ ದೇವರ ಹುಂಡಿಲಿ ಹಾಕಿ ಬರಬೇಕು. ಏನು ಕಟ್ಟಿರೋ ತಾಳಿ ತೆಗೆಯೋದಾ? ಇಲ್ಲ ಹಾಗಾಗಬಾರ್ದು, ಅದು ಅದು ಒಳ್ಳೆ ಶಕುನ ಅಲ್ಲ. ತಾಳಿ ಇಲ್ದೆ ಹೋಗ್ಲಿ ಶಕುನ ಇಲ್ದೆ ಹೋಗ್ಲಿ, ನನ್ ಮಗನ್ಗೇನು ಒಳ್ಳೇದಾಗೋದಿಲ್ವಲ್ಲ. ಅವನ್ ಜೀವಕ್ಕೆ ಅಪಾಯ ಇದೆ ಅಂತ ಶಾಸ್ತ್ರಿಗಳೇ ಹೇಳಿದ್ದಾರೆ ಅಲ್ವಾ ಗ್ರೀಷ್ಮ? ತಾಳಿ ತೆಗ್ದು ಮೂರೇ ತಿಂಗಳಿಗೆ ಮತ್ತೆ ನಾನು ತಾಳಿ ಕಟ್ತೀನಮ್ಮ. ಹಾ ಅದನ್ನ ಗ್ರ್ಯಾಂಡ್ ಆಗಿ ಮದ್ವೆ ತರಾನೇ ಮಾಡೋಣ. ಎಲ್ರನ್ನು ಕರೆಯೋಣ, ಊಟ ಹಾಕ್ಸೋಣ, ಚೆನ್ನಾಗಿ ಮಾಡೋಣ. ಬೇಕಾದ್ರೆ ಒಂದು ರಿಸೆಪ್ಷನ್ ಅಂತ ಇಟ್ಕೊಳ್ಳೋಣ, ಆದ್ರೆ ತಾಳಿ ತೆಗೆಯೋದು ಮಾತ್ರ ಬೇಡ. ಅಯ್ಯೋ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನನ್ನ ಮಗನ ಪ್ರಾಣ ಕಂಟಕ ಇದೆ ಅಂತ ಹೇಳ್ತಿದ್ರೆ ನೀವು ನೋಡಿದ್ರೆ ರಿಸೆಪ್ಷನ್ ಅದು ಇದು ಅಂತ. Oh.
ಐಮ್ ಸಾರಿ, ಅದು ನಾನು ಸ್ವಲ್ಪ ಟೆನ್ಷನಲ್ಲಿ. ಅರ್ಥ ಮಾಡ್ಕೊಳ್ಳಿ, ನನ್ನ ಮಗನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಿದ್ದಾರೆ. ನನಗೇನು ಮಾಡಬೇಕು ಅಂತಾನೆ, ನಾನು ಏನು ಮಾಡಲಿ ಹೇಳಿ? ಪರಿಹಾರ ಮಾಡಲೇಬೇಕಲ್ಲ. ನಿನ್ನ ಸಂಕಟ ನನಗರ್ಥ ಆಗುತ್ತೆ, ಆದರೆ ನನ್ನ ಮಾತು